ನಮಸ್ಕಾರ, ಯೋಯೋ ಟಿವಿಗೆ ಸ್ವಾಗತ. ಪ್ರತಿ ವಾರ ವಾರ ಭವಿಷ್ಯವನ್ನ ಯೋಯೋ ಟಿವಿಯಿಂದ ಕೇಳ್ತಾ ಇದ್ದೀರಿ. ಈ ವಾರದ ವಾರ ಭವಿಷ್ಯ ನಿಮ್ಮ ಮುಂದೆ. ದಿನಾಂಕ 3 ಜುಲೈ 2022 ದಿನಾಂಕ 9 ಜುಲೈ 2022 ಅಂದ್ರೆ ಭಾನುವಾರದಿಂದ ಶನಿವಾರದವರೆಗಿನ ವಾರ ಭವಿಷ್ಯ ನಿಮಗಾಗಿ. ಬನ್ನಿ ಮೊದಲಿಗೆ ನೋಡೋಣ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರ ಚುರುಕು ಬುದ್ಧಿ ಇದ್ರೂ ಕೂಡ ಸ್ವಾಭಿಮಾನ ಶಾಂತ ಸ್ವಭಾವದಿಂದಾಗಿ ಕಾರ್ಯವೈಖರಿಯಲ್ಲಿ ಸಫಲತೆ ಇದೆ. ಇನ್ನು ರಾಜಕೀಯ ವಿಚಾರಗಳಲ್ಲಿ ಸ್ವಲ್ಪ ಬೇಸರ ಉಂಟಾದ್ರೂ ಕೂಡ ಸ್ಥಾನಮಾನ ಪ್ರಾಪ್ತಿಯಾಗುತ್ತದೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಹಿರಿಯರಿಗೆ ಶ್ರಮ ಕಾಡಬಹುದು. ವೃಷಭ ರಾಶಿಯವರಿಗೆ ಈ ವಾರ ಗೃಹೋಪಕರಣ ವಸ್ತುಗಳ ಸಂಗ್ರಹ ಇದೆ. ಧನಾರ್ಜನೆಗೆ ಕೊರತೆ ಇರೋದಿಲ್ಲ. ದಾನ ಧರ್ಮದಿಂದ ತೃಪ್ತಿ ಸಿಗುತ್ತದೆ. ಮಕ್ಕಳಿಂದ ಸುಖ ಇದೆ. ಮಿತ್ರರು, ಸಹೋದರ ಸಹೋದರಿಯರೊಂದಿಗೆ ವೈಮನಸ್ಸಿಗೆ ಅವಕಾಶ ಕೊಡಬೇಡಿ. ಮಿಥುನ ರಾಶಿಯವರಿಗೆ ಈ ವಾರ ಉತ್ತಮ ಜನರ ಒಡನಾಟದಿಂದಾಗಿ ಕಾರ್ಯಕ್ಷೇತ್ರದಲ್ಲಿ ಅಭಿವೃದ್ಧಿ ಇದೆ. ಗೃಹದಲ್ಲಿ ಸಂತೋಷದ ವಾತಾವರಣ. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸೋದ್ರಿಂದ ತೃಪ್ತಿ. ಪ್ರಯಾಣದಿಂದ ನಿರೀಕ್ಷಿತ ಕಾರ್ಯಗಳು ಸಾಧನೆ. ಕಟಕ ರಾಶಿ. ದೇವತಾ ಕಾರ್ಯಗಳಿಂದ ಶ್ರದ್ಧೆ ಭಕ್ತಿಪೂರ್ವಕ ನಿಮ್ಮನ್ನು ತೊಡಗಿಸಿಕೊಂಡು ಸಂತೋಷ ಪಡುವಂತ ಸಮಯ. ಸರ್ಕಾರಿ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ. ವಾತ ಕಫ ಸಂಬಂಧ ದೋಷ ಬರದಂತೆ ಜಾಗೃತರಾಗಿರಿ. ಸಿಂಹರಾಶಿ. ಪರರಿಗೆ ಸಹಾಯ ಮಾಡುವಾಗ ಎಚ್ಚರಿಕೆ ವಹಿಸಿ. ಮೇಲಾಧಿಕಾರಿಗಳ ಗಮನಕ್ಕೆ ಒಳಗಾಗಬೇಡಿ. ಸರಿಯಾಗಿ ವಿವೇಕತೆ ತಾಳ್ಮೆಯಿಂದ ಕಾರ್ಯನಿರ್ವಹಿಸಿ ಉತ್ತಮ ಪ್ರಗತಿ ನಿಮ್ಮದಾಗಿಸಿಕೊಳ್ಳಿ. ಕನ್ಯಾರಾಶಿ. ಅನ್ಯರ ಸಹಾಯವನ್ನ ಅಪೇಕ್ಷಿಸದೆ ಸ್ವಂತ ಪ್ರಯತ್ನದಿಂದ ಉದ್ಯೋಗದಲ್ಲಿ ನಿರೀಕ್ಷಿತ ಸ್ಥಾನ ಪ್ರಾಪ್ತಿ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ತೃಪ್ತಿ. ಉತ್ತಮ ಧನಾಗಮನ ಇದ್ರೂ ಕೂಡ ಖರ್ಚಿನ ಬಗ್ಗೆ ನಿಗಾವಹಿಸಬೇಕು. ತುಲಾರಾಶಿ. ಉತ್ತಮ ಆಲೋಚನೆಯಿಂದಲೂ ರಂಜಿಸುವ ಗುಣದಿಂದಲೂ ಕಾರ್ಯನಿರ್ವಹಿಸುವ ಕ್ಷೇತ್ರದಲ್ಲಿ ಅನಿರೀಕ್ಷಿತ ಧನಾಗಮ ಇದೆ. ಕೀರ್ತಿ ಸ್ಥಾನ ಲಾಭ. ಆತ್ಮವಿಶ್ವಾಸದಿಂದ ಕೂಡಿದಂತ ಕಾಲ. ಮನೆಯಲ್ಲಿ ಸಂತೋಷದ ವಾತಾವರಣ. ವೃಶ್ಚಿಕ ರಾಶಿ. ಕೆಲವು ಸಮಯದಿಂದ ವಹಿಸಿಕೊಂಡು ಬಂದಂತಹ ಕ್ಲೇಶಗಳಿಗೆ ಈ ವಾರ ನಿಮಗೆ ಮುಕ್ತಿ ಸಿಗುತ್ತೆ. ಪೂರ್ವ ನಿರ್ಧಾರಿತ ಯೋಜನೆಗಳು ಸಫಲಗೊಂಡು ಸಂಭ್ರಮಿಸುವಂತ ವಾರ ಇದು. ನಾಯಕತ್ವ ಗುಣದಿಂದ ನಿರೀಕ್ಷಿತ ಸಾಧನೆ ಇದೆ. ಧನ ಲಾಭ ಕೂಡ ಇದೆ. ಇನ್ನು ಮುಂದಿನ ರಾಶಿಗೆ ಬರೋಣ. ಧನುರಾಶಿ. ಧನುರಾಶಿಯವರಿಗೆ ಈ ವಾರ ಗುರು ಹಿರಿಯರೊಂದಿಗೆ ವೈಮನಸ್ಸಿಗೆ ಕಾರಣವಾಗುವ ಸನ್ನಿವೇಶಗಳು ಉಂಟಾಗಬಹುದು. ಮಾನಸಿಕ ಗೊಂದಲಕ್ಕೆ ಒಳಗಾಗದೆ ತಾಳ್ಮೆಯಿಂದ ವಿವೇಕತೆಯಿಂದ ಉದಾರತನದಿಂದ ಕಾರ್ಯ ಸಾಧನೆಗೆ ವಿಫಲ ಅವಕಾಶ ಇದೆ. ದೂರ ಪ್ರಯಾಣದಲ್ಲಿ ವಿಳಂಬ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರುವವರಿಗೆ ವಾರ ದೈಹಿಕ ಆರೋಗ್ಯ ಉತ್ತಮವಾಗಿದ್ದರೂ ಮಾನಸಿಕ ಸ್ಥಿತಿ ಆರೋಗ್ಯಕ್ಕೋಸ್ಕರ ಯೋಗ, ವ್ಯಾಯಾಮ, ಮನೋರಂಜನೆ ಕಡೆ ಗಮನ ಹರಿಸಿ. ಮಾತಾ ಪಿತೃ ಸಮಾನರ ಆರೋಗ್ಯದ ಕಡೆ ಗಮನ ಹರಿಸಿ. ನೂತನ ಮಿತ್ರರ ಭೇಟಿ ಇದೆ. ಇನ್ನು ಕುಂಭರಾಶಿಗೆ ಬರೋಣ. ಕುಂಭರಾಶಿಯಲ್ಲಿರುವವರಿಗೆ ಹೆಚ್ಚಿನ ಸ್ಥಾನ, ಧನಾರ್ಜನೆಗೋಸ್ಕರ ಪ್ರಯಾಣ, ಉದ್ಯೋಗ ಬದಲಾವಣೆಯ ಆಲೋಚನೆ. ಗುರು ಹಿರಿಯರಿಗೆ ಮೇಲಾಧಿಕಾರಿಗಳಿಗೆ ತೊಂದರೆ ಕೊಡದೆ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ವ್ಯವಹರಿಸಿ ಅಭಿವೃದ್ಧಿ ಸಾಧಿಸಿರಿ. ಇನ್ನು ಕೊನೆಯದಾಗಿ ಮೀನರಾಶಿ. ಗೌಪ್ಯತೆ ವ್ಯವಹಾರದಿಂದ ಲಾಭ. ಪಾಲುದಾರಿಕಾ ವ್ಯವಹಾರದಲ್ಲಿ ವಾದ ವಿವಾದಕ್ಕೆ ಅವಕಾಶ ನೀಡದೆ ಪರಸ್ಪರ ಪ್ರೋತ್ಸಾಹದಿಂದ ಅಭಿವೃದ್ಧಿ. ಸಾಲಗಾರರ ಭಯ ಇದ್ರೂ ಆರ್ಥಿಕ ವಿಚಾರದಲ್ಲಿ ಸಣ್ಣ ಪ್ರಮಾಣದ ಉಳಿತಾಯ ಸಾಧಿಸುತ್ತೀರಿ. ಆರೋಗ್ಯ ವಿಚಾರದಲ್ಲಿ ಗಮನ ಇರಲಿ. ಹೀಗಿವೆ ಈ ವಾರದ ವಾರ ಭವಿಷ್ಯ. ಸರ್ವರಿಗೆ ಶುಭವಾಗಲಿ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.